1730 ವರ್ಷ ಇತಿಹಾಸ ಇರುವ ಈ ದೇವಾಲಯ ಇವತ್ತು ಪುನರ್ ನಿರ್ಮಾಣ ಮಾಡೋದಕ್ಕೋಸ್ಕರ ಪೌಳಿಯ ನಿರ್ಮಾಣ, ರಾಜಗೋಪುರದ ನಿರ್ಮಾಣ, ಒಳಭಾಗದಲ್ಲಿ ಗರ್ಭಗುಡಿ ದೇವಾಲಯದ ಪೂರ್ಣ ನಿರ್ಮಾಣ ಮತ್ತು ಈ ಒಂದು 2-3 ಎಕರೆ ಜಾಗದಲ್ಲಿ ಇಲ್ಲೊಂದು ಬರುವಂಥವ್ರಿಗೆ ಪ್ರವಾಸಿ ತಾಣ ಮತ್ತು ಪಾರ್ಕು ಮತ್ತು ಈ ಅಜ್ಜನ ಬಾವಿ ಅಂತ ಏನಿದೆ ಮೂಲತಃ ಇದ್ದಂಥ ಒಂದು ಮಜ್ಜನ ಬಾವಿಯ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ಪುನರ್ ನಿರ್ಮಾಣ ಅದಕ್ಕೆ. ಮತ್ತು ಇಲ್ಲಿ ಬಸವನ ಕಟ್ಟೆ ಅಂತ ಇದೆ ಅದರ ಪುನರ್ ನಿರ್ಮಾಣ, ಒಂದು ಆಂಜನೇಯ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮತ್ತು ಇಲ್ಲಿ ಬರುವಂಥ ಒಂದು 20 ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಇರೋದಕ್ಕೆ 20 ರೂಮುಗಳು, ಶೌಚಾಲಯಗಳು, ಸ್ನಾನದ ಮನೆ ಈ ಥರದ ಮತ್ತು ಕಾರ್ಯಾಲಯ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 6-7 ಕೋಟಿ ಯೋಜನೆ ಇದೆ. ಎಲ್ಲ ಭಕ್ತರು ಸುಮಾರು 5 ಲಕ್ಷ ಜನ ಭಕ್ತರಿದ್ದಾರೆ. 18 ಜಿಲ್ಲೆಗಳಲ್ಲಿ ಇದರ ಭಕ್ತರು, ಸಮಲಿಂಗೇಶ್ವರ ಸ್ವಾಮಿ ಭಕ್ತರಿದ್ದಾರೆ, ನಮ್ಮ ಲಕ್ಷ್ಮೀ ದೇವಿಗೆ ಭಕ್ತರಿದ್ದಾರೆ, ಕಾಲಭೈರವೇಶ್ವರ ಸ್ವಾಮಿ ಇಲ್ಲಿದ್ದಾರೆ, ಅಮೃತಲಿಂಗೇಶ್ವರ ಸ್ವಾಮಿ ಇದ್ದಾರೆ, ಮತ್ತು ಮೂಲ ದೇವರಾಗಿ ಸಮಲಿಂಗೇಶ್ವರ ಸ್ವಾಮಿ ಇರೋದರಿಂದ ಇದು ಒಂದು ಬೃಹತ್ ದೊಡ್ಡ ಕ್ಷೇತ್ರವಾಗಿ ಮಾಡಬೇಕು ಅನ್ನೋ ಒಂದು ಯೋಜನೆಯಿಂದ ಗ್ರಾಮಗಳು 16 ಗ್ರಾಮಗಳು, ಮರುಗೂರು ಗ್ರಾಮಗಳು ಮತ್ತು 18 ಜಿಲ್ಲೆಯಲ್ಲಿರುವ ಎಲ್ಲ ಸಮಸ್ತ ಭಕ್ತರು ಅವರ ಪೂರ್ಣ ಸಹಕಾರದೊಂದಿಗೆ ಮತ್ತು ಸರ್ಕಾರದ ಕೆಲವು ಯೋಜನೆಗಳನ್ನು ಒಳಪಡಿಸಿಕೊಂಡು ಗ್ರಾಮದ ಅಭಿವೃದ್ಧಿ ಮತ್ತು ದೇವಾಲಯದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಪೂರ್ಣವಾಗಿ ಕಣ ತೊಟ್ಟಿದ್ದೇವೆ, ಎಲ್ಲರ ಸಹಕಾರ ದೊರಕ್ತಾ ಇದೆ. ಇದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಎಲ್ಲ ರೀತಿಯಲ್ಲಿ ನಮಗೆ ಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಕಳಕಳಿಯಿಂದ ಶ್ರೀ ಸಮಲಿಂಗೇಶ್ವರ ಸ್ವಾಮಿಯನ್ನು ನಮಿಸ್ತಾ ನಾವು ಶ್ರೀ ಕ್ಷೇತ್ರ ಮರುಗೂರು ಸಮಲಿಂಗೇಶ್ವರ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಈ ಕ್ಷೇತ್ರ ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದೆ. ಎಲ್ಲರ ಸಹಕಾರವನ್ನು, ಎಲ್ಲರ ಭಕ್ತಿಯನ್ನು ನಾವು ಬೇಡ್ತಾ ಈ ಒಂದು ಮಾತುಗಳನ್ನು ಮುಕ್ತಾಯ.